हाय एवरीवन एल्ला सीईटी विद्यार्थिगळिगे नम्म चानेल्गे स्वागत। इवत्तिन वीडियोदल्लि सीईटी डाक्युमेंट वेरिफिकेशन बग्गे अदे रीति स्टार्ट डेट यावाग आन्लैन आफ्लैन इदर बग्गे डीटेल आगि माहितियन्नु कोड्तीवि। चानेल्गे नीवु सब्स्क्रैब् आगिरोरु सब्स्क्रैब् आगबहुदु। वीडियो इष्टाद्रे लैक् माडबहुदु। इदे रीति डेली कंटिन्यूस् आगि अपडेट्स्गळु कूड ಬರ್ತಾ ಹೋಗ್ತಿದೆ। ನಂತರ ವಿದ್ಯಾರ್ಥಿಗಳು ಈಗ ಮೇನಾಗಿ ಸಿಇಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ವೆಯ್ಟ್ ಮಾಡ್ತಿದ್ದಾರೆ। ಇಲ್ಲಿ ಮೇನಾಗಿ ವಿದ್ಯಾರ್ಥಿಗಳಿಗೆ ಯಾವ ದಿನಾಂಕದಿಂದ ಶುರು ಆಗುತ್ತೆ ಅಂತ ಡೌಟ್ ಇರುತ್ತೆ। ಇನ್ನು ಕೆಲವೇ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಾಲ್ನ ಮಾಡ್ತಾರೆ। ಪ್ರೊಬಬಲಿ ಈ ತಿಂಗಳು ಅಂದರೆ ಜೂನ್ ಲಾಸ್ಟ್ ವೀಕು ನಿಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ। ನಂತರ ಆನ್ಲೈನ್ ಮೂಲಕ ಮಾಡ್ತಾರಾ ಆಫ್ಲೈನ್ ಮೂಲಕ ಮಾಡ್ತಾರಾ ಅಂತ ಕೇಳ್ತಿದ್ದೀರಿ। ಇನ್ನೂ ಕೂಡ ನೋಟಿಫಿಕೇಷನ್ ಬರದೇ ಇದ್ದರೂ ಕೂಡ ಆಲ್ಮೋಸ್ಟ್ ಕಳೆದ ವರ್ಷ ಯಾವ ರೀತಿ ಮಾಡಿದ್ರು ಅದೇ ರೀತಿ ಕೂಡ ಮಾಡುವ ಸಾಧ್ಯತೆ ಇದೆ। ಯಾವೆಲ್ಲ ಮೇನ್ ಡಾಕ್ಯುಮೆಂಟ್ಸ್ಗಳನ್ನ ಬೋರ್ಡ್ ಅವರು ಆಲ್ರೆಡಿ ಆನ್ಲೈನಲ್ಲಿ ವೆರಿಫೈ ಮಾಡ್ಬೋದು, ಅಂಥ ದಾಖಲೆಗಳನ್ನು ಆನ್ಲೈನಲ್ಲಿ ವೆರಿಫೈ ಮಾಡ್ತಾರೆ। ಯಾವ ವಿದ್ಯಾರ್ಥಿಗಳಿಗೆ ಸ್ಟಡಿ ಸರ್ಟಿಫಿಕೇಟ್ ಮತ್ತು ಯಾವ ಸರ್ಟಿಫಿಕೇಟ್ ಆಫ್ಲೈನಲ್ಲಿ ಮಾಡಬೇಕು ಬಿ ಆಫೀಸಲ್ಲಿ, ಆ ರೀತಿ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ಆಫ್ಲೈನಲ್ಲಿ ಮಾಡುವ ಸಾಧ್ಯತೆ ಇದೆ। ಇನ್ನು ಅದರದ್ದನ್ನು ಬೇರೆ ಬೋರ್ಡ್ ವಿದ್ಯಾರ್ಥಿಗಳಿಗೆ ಬೇಕಾದರೆ ಕೆ ಎಫ್ ಸಿಗೆ ಹೋಗಿ ವೆರಿಫಿಕೇಷನ್ಗೆ ಕರೆಯಬಹುದು। ವಿದ್ಯಾರ್ಥಿಗಳು ಮೇಜರಾಗಿ ತಮ್ಮ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ, ಯಾವಾಗ ಬೇಕಾದ್ರೂ ನಿಮಗೆ ಕಾಲ್ ಆಗ್ಬೋದು। ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗಿರುತ್ತೆ। ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನೀವು ನೆಕ್ಸ್ಟ್ ಸ್ಟೆಪ್ ಅಂದರೆ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಪ್ಷನ್ ಅಂತ ಸ್ಟೆಪ್ಸ್ಗೆ ನೀವು ಹಾಜರಾಗ್ಬೋದು। ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ। ಥ್ಯಾಂಕ್ ಯು।